हाय एवरीवन, एल्लरिगू नम्म चैनल गे स्वागत सुस्वागत। रेशन कार्ड होल्डर गे ओंदु महत्वद आदेश कूड सरकारदिंद ओडिसिद्दारे, अदन्न तिळिसिकोळ्तीवि। चैनल गे होसबरागिद्दरे सब्सक्राइब आगि सब्सक्राइब आगि, वीडियो इष्ट आद्रे लाइक माडि। इल्लि पडितर चडिदारे नीवु गमनिसबेकागुत्ते, नाळे अंद्रे नाळेयिंद निमगे रेशन कार्ड नल्लि हेसरु सेर्पडे मत्ते तिद्दुपडिगे अवकाशवन्नु कूड कल्पिसिद्दारे। नोडबहुदु आहार इलाकेयु पडितर चीटियल्लि हेसरु सेर्पडे माडलु रीति तिद्दुपडि माडलु ಮತ್ತೊಮ್ಮೆ ಕೊನೆಯದಾಗಿ ಅವಕಾಶ ನೀಡಿದ್ದಾರೆ ನಿಮಗೆ ಸೆಪ್ಟೆಂಬರ್ 1ರಿಂದ ನೀವು 10ನೇ ತಾರೀಕಿನವರೆಗೆ ನೀವು ರೇಷನ್ ಕಾರ್ಡ್ನಲ್ಲಿ ಹೆಸರು ತಿದ್ದುಪಡಿ ಮಾಡಬಹುದು, ಅಥವಾ ಆ್ಯಡ್ ಅಥವಾ ತಿದ್ದುಪಡಿ ಅಂದರೆ ಸೇರಿಸೋದು ಅಥವಾ ತಿದ್ದುಪಡಿ ಎಡಿಟ್ ಮಾಡೋದು, ಅದರ ಏನೆಲ್ಲ ಬದಲಾವಣೆ ಇದ್ದರೆ ಕೂಡ ಅದನ್ನು ಮಾಡ್ಬೋದು। ಸೆಪ್ಟೆಂಬರ್ 1ರಿಂದ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಮಾಡೋದು ಮತ್ತು ತಿದ್ದುಪಡಿಯೋದಕ್ಕೆ ಪರ್ಮಿಷನ್ನನ್ನು ಕೊಟ್ಟಿದ್ದಾರೆ। ನಿಮ್ಮ ಅಗತ್ಯ ದಾಖಲೆಗಳು, ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತೆ, ಮನೆ ಡೀಟೇಲ್ಸ್ ಏನಿರುತ್ತೆ ತೆಗೆದುಕೊಂಡು ಹೋಗು, ನೀವು ಹೆಸರನ್ನು ಕೂಡ ಸೇರ್ಪಡೆ ಮಾಡ್ಕೋಬೋದು। ಹೇಗೆ ಅಂತ ಹೇಳಿ ಇಲ್ಲಿ ತೋರಿಸೋಣ ಬನ್ನಿ। ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ ಹೆಸರು ಸೇರಿಸೋದು, ಕುಟುಂಬದ ಯಾವುದೇ ಸದಸ್ಯರು ಕೂಡ ಹೆಸರು ಸೇರಿಸಲು ಕೆಲವೇ ನಿಮಿಷದಲ್ಲಿ ನೀವು ಮಾಡ್ಬೋದಾಗುತ್ತೆ। ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ನೀವು ಹೆಸರನ್ನು ಕೂಡ ಸೇರಿಸಬೇಕಾಗುತ್ತೆ। ಇದಕ್ಕೆ ದಾಖಲೆಗಳನ್ನು ಏನೇನು ಬೇಕು ಅಂದರೆ, ಮಗುವಿನ ಹೆಸರು ಸೇರ್ಪಡೆ, ನಿಮ್ಮ ಮಗುವಿನ ಹೆಸರು ಸೇರ್ಪಡೆ ಮಾಡೋಕ್ಕೆ ಏನು ಬೇಕಾಗುತ್ತೆ ಅಂದರೆ, ಮನೆಯ ಮುಖ್ಯಸ್ಥರು ಇರ್ತಾರೆ ಅವರ ಪಡಿತರ ಚೀಟಿ, ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ಇಬ್ಬರ ಪೋಷಕರ ಆಧಾರ್ ಕಾರ್ಡ್ ಬಂದುಬಿಟ್ಟು ಕಂಪಲ್ಸರಿ ಆಗಿರುತ್ತೆ। ಇದು ಮಗುವಿನ ಹೆಸರು ಸೇರ್ಪಡೆಗೆ ಹೊಸ ಸದಸ್ಯರು ನೀವು ಸದಸ್ಯರು ಸೇರ್ಪಡಬೇಕಂದ್ರೆ, ಹೊಸ ಸದಸ್ಯರು ಅಂದರೆ ನೀವು ಹೊಸಬ್ರು, ಮದುವೆ ನಂತರ ಸದಸ್ಯ ಬರ್ತಾರೆ ಅವ್ರನ್ನ ಕೂಡ ಸೇರಿಸಬೇಕಾಗುತ್ತೆ। ಆ ರೀತಿ ಸೇರಿಸಬೇಕಂದ್ರೆ ಅಂದರೆ ಆ್ಯಡ್ ಮಾಡಬೇಕಂದ್ರೆ, ಮಹಿಳೆ ಆಧಾರ್ ಕಾರ್ಡ್, ಮದುವೆ ಪ್ರಮಾಣ ಪತ್ರ, ಗಂಡನ ಪಡಿತರ ಚೀಟಿಯ ಫೋಟೋ ಕಾಪಿ ನೀಡಬೇಕಾಗುತ್ತೆ। ಹಾಗೆ ಆಕೆ ತಂದೆಯ ಮನೆಯ ಕಾರ್ಡಲ್ಲಿ ರೇಷನ್ ಕಾರ್ಡ್ ಹೆಸರು ಕೂಡ ತೆಗಿಸಿ ಇದು ಹೊಸದಾಗಿ ಆ್ಯಡ್ನ ಮಾಡೋಕ್ಕಾಗುತ್ತೆ। ಇದು ಕೂಡ ಗ್ಯಾಪ್ನಾಗಲಿ ಮೊದಲು ನೀವು ವೆಬ್ಸೈಟಿಗೆ ಹೋಗಬೇಕಾಗುತ್ತೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವೆಬ್ಸೈಟ್ ಇರುತ್ತೆ। ನಂತರ ನೀವು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿ, ನಂತರ ಹೊಸ ಸದಸ್ಯರ ಆಯ್ಕೆ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಹೊಸ ಫಾರ್ಮ್ ಕೇಳುತ್ತೆ। ಆ ಫಾರ್ಮನ್ನು ತೆಗೆದುಕೊಂಡು ಹೋಗಿ ಎಲ್ಲ ದಾಖಲೆಗಳೊಂದಿಗೆ ನೀವು ಸಾಫ್ಟ್ ಕಾಪಿಯನ್ನು ಅಪ್ಲೋಡ್ ಮಾಡಿ ನಂತರ ಶುಲ್ಕವನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ। ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿರುತ್ತೆ। ನೀವು ಆಫ್ಲೈನ್ಗೆ ಹೋದರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಅದ್ರ ಹೋದರೆ, ನೀವು ನಾಡ ಕಚೇರಿಗಳಿಗೆ ಹೋದರೆ ನೀವು ಅಲ್ಲಿ ಸುಲಭವಾಗಿ ಮಾಡಿಕೊಡ್ತಾರೆ। ಇನ್ ಕೇಸ್ ನಿಮಗೆ ಮಾಡೋದಾದರೆ ನೀವು ಈ ರೀತಿ ಆನ್ಲೈನ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಮಾಡಬೇಕಾಗುತ್ತೆ। ಯಾರಾದರೂ ಕೂಡ ಆ್ಯಡ್ ಮಾಡಬೇಕು ಅಂತ ಮಾಹಿತಿ ಬೇಕಾದರೆ, ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಇದನ್ನು ವಿಡಿಯೋ ಮಾಡ್ತೀನಿ। ಇದು ಇವತ್ತಿನ ಮುಖ್ಯವಾದ ವಿಡಿಯೋ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್।